ದಕ್ಷಿಣ ಪದಬೀಧರ ಕ್ಷೇತ್ರದ ಚುನಾವಣಾ ಕಡ ರಂಗೇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಜೆ ಡಿ ಎಸ್ನಿಂದ ಗಮನಿಸುವುದಾದರೆ ಮರೀತಿ ಬೇಗೌಡಾಗಿರ್ಬೋದು ಜಿ ಟಿ ಡಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಈ ಅಂತರ ಸದ್ಯ ಜೆ ಡಿ ಎಸ್ ಅಭ್ಯರ್ಥಿಗೆ ಹಿನ್ನಡೆಯನ್ನು ತಂದೊಡ್ಡುವ ಆತಂಕ ಎದುರಾಗ್ತಾ ಇದೆ ಅಸಮಾಧಾನವನ್ನು ಸರಿಪಡಿಸುವಲ್ಲೇ ಇದೀಗ ಜೆ ಡಿ ಎಸ್ನ ವರಿಷ್ಠರು ವಿಫಲರಾಗಿದ್ದೇ ಆಗಿದ್ದ ಆಗಿದ್ದೇ ಆದಲ್ಲಿ ಸದ್ಯ ಇದು ಅಕ್ಷರಶಃ ಜೆ ಡಿ ಎಸ್ನ ಅಭ್ಯರ್ಥಿಗೆ ಹಿನ್ನಡೆಯನ್ನು ಉಂಟು ಮಾಡೋದು ಕೂಡ ಸತ್ಯ ಅಂತಲೇ ಹೇಳಲಾಗ್ತಾ ಇದೆ ಈಗಾಗಲೇ ಕೂಡ ಬಿಜೆಪಿ ಹಾಗೂ ಬಿಜೆಪಿಯಲ್ಲಿ ಅಲ್ಲಿ ಸಮಾಧಾನಗೊಂಡಿದ್ದಂತವರನ್ನು ಕೂಡ ಇಲ್ಲಿ ಸಮಾಧಾನ ಪಡಿಸಲಾಗಿದೆ ಹಾಗೆಯೇ ಕಾಂಗ್ರೆಸ್ ಮೂರು ತಿಂಗಳ ಮುಂಚೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವ ಮುಖಾಂತರವಾಗಿ ಯಾವುದೇ ಭಿನ್ನಮತಕ್ಕೂ ಅವಕಾಶ ನೀಡಲಾಗಿದೆ ಆದರೆ ಜೆಡಿಎಸ್ ನಲ್ಲಿ ಇನ್ನೂ ಕೂಡ ಅಸಮಾಧಾನದ ಹೊಗೆಯಾಡತೊಡಗಿದ್ದು ಪದವೀಧರ ಕ್ಷೇತ್ರದ ಚುನಾವಣೆಯ ಕ್ಷೇತ್ರದಲ್ಲಿ ಸದ್ಯ ಮರಿತಿಬ್ಬೇಗೌಡ ಒಂದಷ್ಟು ವರ್ಚಸ್ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಕೊನೆಯ ಹಂತದಲ್ಲಾದರೂ ಕೂಡ ಜಿ ಟಿ ಡಿ ಹಾಗೂ ಮರಿತಿಬ್ಬೇಗೌಡ ಅವರನ್ನ ಮನವೊಲಿಕೆ ಮಾಡುವಲ್ಲಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮುಂದಾಗ್ತಾರ ಈ ಪ್ರಶ್ನೆ ಉದ್ಭವವಾಗಿದೆ ನಿನ್ನೆ ಅವರೇ ಕೊಟ್ಟಂತ ಹೇಳಿಕೆಯಿಂದ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಿಲ್ಲ ಅವ್ರು ಯಾರು ಕೂಡ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರುತ್ತೇವೆ ಈ ಮುಖಾಂತರವಾಗಿ ನಾನು ಇಬ್ಬರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಸರಿಪಡಿಸುವುದಾಗಿ ರಾಜ್ಯಾಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ರು ಈ ಬೆನ್ನಲ್ಲೇ ತೀವ್ರ ಕುತೂಹಲವನ್ನ ಜೆ ವರಿಷ್ಠರ ನಡೆ ಇದೀಗ ಮೂಡಿಸಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತಹ ಪ್ರತಿನಿಧಿ ವಿನಯ್ ಬಸಪ್ಪ ವಿನಯ್ ಒಂದೆಡೆ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ತೊಡಗಿದೆ ಆದರೆ ಮತ್ತೊಂದೆಡೆ ಇದೀಗ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರಿಂದ ಇದೀಗ ಅಭ್ಯರ್ಥಿಗಳಿಗೆ ಆತಂಕ ಎದುರಾಗತೊಡಗಿದೆ ಒಂದೆಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ಗಮನಿಸುವುದಾದ್ರೆ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವ ಮುಖಾಂತರವಾಗಿ ತಮ್ಮ ದಾರಿಯನ್ನ ಇದೀಗ ಸುಗಮ ಹಾದಿಯಾಗಿ ಮಾಡಿಕೊಂಡಿದ್ದಾರೆ ಜೆಡಿಎಸ್ ಮಾತ್ರ ಇದರಿಂದ ಹೊರತಾಗಿಲ್ಲ ಜೆಡಿಎಸ್ ನಲ್ಲಿ ಇನ್ನೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇದ್ದು ಎಂಎಲ್ ಸಿ ಮರಿತಿಬ್ಬೇಗೌಡ ಜಿಟಿಡಿ ಅಂತರವನ್ನ ಕಾಯ್ದುಕೊಂಡಿರುವ ಜೆಡಿಎಸ್ ಅಭ್ಯರ್ಥಿಗೆ ಇದೀಗ ಸಾಕಷ್ಟು ತಲೆನೋವನ್ನ ತಂದೊಡ್ಡಿದೆ ಹಾಗಿದ್ರೆ ಕೊನೆ ಕ್ಷಣದಲ್ಲಾದ್ರೂ ಕೂಡ ಇದೀಗ ವರಿಷ್ಠರು ಮನವೊಲಿಕೆ ಕಾರ್ಯಕ್ಕೆ ಮುಂದಾಗ್ತಾರ ಜೆಡಿಎಸ್ ಅಭ್ಯರ್ಥಿಗೆ ಇರುವಂತಹ ಅಸಮಾಧಾನವನ್ನ ಯಾವ ರೀತಿ ಜೆಡಿಎಸ್ ನಾಯಕರು ಇದೀಗ ಸಮಾಧಾನಗೊಳಿಸಲು ಮುಂದಾಗಲಿದ್ದಾರೆ ವಿನಯ್ ಚುನಾವಣೆ ಇದೀಗ ರಂಗೇರ್ತಾ ಇರುವಂತದ್ದು ಜೆಡಿಎಸ್ ಜೆ ಡಿ ಎಸ್ ಅಭ್ಯರ್ಥಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಈಗಾಗಲೇ ಮೂರು ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿರುವ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲೂ ಕೂಡ ಮೂರು ಪಕ್ಷಗಳು ತೊಡಕೊಂಡಿರುವಂಥದ್ದು ಪ್ರಮುಖವಾಗಿ ಜೆ ಡಿ ಎಸ್ ಅಭ್ಯರ್ಥಿಗೆ ಹಿನ್ನಡೆಯಾಗುವ ಒಂದು ಆತಂಕ ಕೂಡ ಇದೀಗ ಎದುರಾಗಿರುವಂಥದ್ದು ಯಾಕಂದ್ರೆ ಜೆ ಡಿ ಎಸ್ನ ಪ್ರಮುಖ ನಾಯಕರು ಜೆ ಡಿ ಎಸ್ನಿಂದ ಈಗಾಗಲೇ ಅಂತರವನ್ನ ಏನು ಕಾಯ್ದುಕೊಳ್ತಿದ್ದಾರೆ ಇದರಿಂದ ಜೆ ಡಿ ಎಸ್ ಅಭ್ಯರ್ಥಿಗೆ ಹಿನ್ನಡೆ ಒಂದು ಸಾಧ್ಯತೆ ಇದೆ ಅಂತ ಸಾಕಷ್ಟು ವಿಚಾರಗಳು ಕೂಡ ಇದೀಗ ಚರ್ಚೆಗೆ ಬರ್ತಾ ಇರುವಂಥದ್ದು ಯಾಕಂದ್ರೆ ಮರಿತಿಬೇಗೌಡರು ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದಷ್ಟು ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ ಸಾಕಷ್ಟು ಬಾರಿ ಈ ಒಂದು ಕ್ಷೇತ್ರದಿಂದ ಪ್ರತಿನಿಧಿಸಿದಂಥ ಅವರು ಒಂದಷ್ಟು ವೋಟ್ ಬ್ಯಾಂಕ್ಗಳನ್ನು ಕೂಡ ಇಂತಹ ಸಂದರ್ಭದಲ್ಲಿ ಅವರನ್ನ ಸಾಕಷ್ಟು ಕುತೂಹಲಕ್ಕೆ ವೇಳೆ ಕಾರಣವಾಗಿರುವಂತರ ಮನವೊಲಿಕೆಯನ್ನ ಮಾಡಿದ್ರೆ ಜೆಡಿಎಸ್ ನಷ್ಟ ಆಗುತ್ತೆ ಅನ್ನೋದು ಜೆಡಿಎಸ್ ನ ಸಾಕಷ್ಟು ಕಾರ್ಯಕರ್ತರ ಈ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇರುವಂಥದ್ದು ಮರಿತಿ ಮರಿತಿಬೇಗೌಡರು ಹೇಳಿದಂಥ ವ್ಯಕ್ತಿಗೆ ಟಿಕೆಟ್ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು ಪ್ರಮುಖವಾಗಿ ದುಡ್ಡಿರುವಂಥ ವ್ಯಕ್ತಿಗಳಿಗಷ್ಟೇ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನೋ ಮಾತನ್ನು ಕೂಡ ಮರಿತಿ ಹೇಳಿ ಪಕ್ಷದಿಂದ ಇದೀಗ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ನಾನು ತಟಸ್ಥವಾಗಿರ್ತೇನೆ ಅನ್ನೋ ಮಾತನ್ನು ಕೂಡ ಮರಿತಿ ಬೇಗೌಡರು ಹೇಳಿದ್ದಾರೆ ಹಾಗಾಗಿ ಪ್ರಮುಖವಾಗಿ ಜೆ ಡಿ ಎಸ್ನ ನ ಮತ್ತೊಬ್ಬ ನಾಯಕ ಅಂತಂದ್ರೆ ಜಿ ಟಿ ದೇವೇಗೌಡರು ಅವರು ಕೂಡ ಈಗಾಗಲೇ ಜೆ ಡಿ ಎಸ್ನಿಂದ ನಿಂದ ಅಂತರ ಕಾಯ್ದುಕೊಂಡು ವರ್ಷಗಳೇ ಕಳೀತಾ ಇದೆ ಈಗಿದ್ರು ಕೂಡ ಅವರ ಮನವೊಲಿಸುವಂಥ ಕೆಲಸವನ್ನ ಹಿರಿಯ ನಾಯಕರು ಮಾಡ್ತಾ ಇಲ್ಲ ಆದರೆ ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನೋಡ್ತಾ ಹೋದ್ರೆ ಈ ಒಂದು ಚುನಾವಣೆ ಮೇಲೆ ಈ ಒಂದು ಹಿರಿಯ ನಾಯಕರ ಅಂತರ ಸಾಕಷ್ಟು ಪರಿಣಾಮ ಬೀರುವಂತಹ ಒಂದು ಸಾಧ್ಯತೆ ಇದೆ ಯಾಕಂದರೆ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರು ಕೂಡ ಒಂದಷ್ಟು ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಯಾಕಂದರೆ ಯಾಕಂದ್ರೆ ಹಿರಿಯ ನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ತಮ್ಮದೇ ಆದಂಥ ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ ಅನ್ನ ಹೊಂದಿರುವಂಥ ನಿಟ್ಟಿನಲ್ಲಿ ಅವರನ್ನು ಕೂಡ ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಜೆ ಡಿ ಎಸ್ ಇತ್ತು ಆದರೆ ಆ ಕೆಲಸವನ್ನ ಮಾಡುವಲ್ಲಿ ಜೆ ಡಿ ಎಸ್ನ ವರಿಷ್ಠರು ವಿಪಲರಾಜ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಮರಿತಿಬೇಗೌಡರಾಗಿರ್ಬೋದು ಬಸವರಾಜಿ ಆಗಿರ್ಬೋದು ಜಿ ಟಿ ದೇವೇಗೌಡ ಆಗಿರ್ಬೋದು ಇಂತಹ ಹಿರಿಯ ನಾಯಕರು ಜೆ ಡಿ ಎಸ್ನ ಇರೋದು ಎಲ್ಲ ಒಂದು ಕಡೆ ಜೆ ಡಿ ಎಸ್ ಅಭ್ಯರ್ಥಿಗೆ ಇದು ದೊಡ್ಡ ತಲೆನೋವಾಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಈಗಾಗಲೇ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಹೋಗಿ ಸಾಕಷ್ಟು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಪ್ರತ್ಯೇಕವಾದಂಥ ಒಂದಷ್ಟು ಸಮಿತಿಗಳನ್ನ ರಚನೆ ಮಾಡಿಕೊಂಡಿದರೆ ಈ ಮೂಲಕ ಚುನಾವಣೆ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ ಆದರೆ ಜೆಡಿಎಸ್ ಅಭ್ಯರ್ಥಿ ಕೇವಲ ನಗರಕ್ಕೆ ಸೀಮಿತವಾಗುವಂತೆ ಮಾತ್ರ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಜೆ ಅಭ್ಯರ್ಥಿಯ ಪ್ರಚಾರದಲ್ಲಿ ಯಾವೊಬ್ಬ ಹಿರಿಯ ನಾಯಕನೂ ಕೂಡ ಭಾಗಿಯಾಗದೇ ಇರೋದು ಸಾಕಷ್ಟು ಅಂದರೆ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಯಾಕಂದ್ರೆ ಜೆ ಡಿ ಎಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಿದ ಬಳಿಕ ನಿನ್ನೆ ನಡೆದಂತ ನಾಮಪತ್ರ ಸಲ್ಲಿಕೆಗೂ ಕೂಡ ವರಿಷ್ಠರು ಬರಲಿಲ್ಲ ಕೇವಲ ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ಎಂ ಇಬ್ರಾಹಿಂ ಅವರನ್ನು ವರ್ತುಪಡಿಸಿದ್ರೆ ಎಚ್ ಡಿ ರೇವಣ್ಣರವರನ್ನ ವರ್ತಪಡಿಸಿದ್ರೆ ಉಳಿದ ಯಾವ ನಾಯಕರು ಕೂಡ ಬರಲಿಲ್ಲ ಹಾಗಾಗಿ ಈ ಒಂದು ವಿಚಾರ ಸಾಕಷ್ಟು ಜೆ ಡಿ ಎಸ್ನಲ್ಲಿ ನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಒಂದ್ ವೇಳೆ ಹಿರಿಯ ನಾಯಕರನ್ನ ಮನವೊಲಿಸ್ತಿದ್ರೆ ಇದು ಎಸ್ಗೆ ಸಾಕಷ್ಟು ಪೆಟ್ಟನ್ನ ನೀಡುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ಮನಗಂಡಿರುವಂಥ ಸಿ ಎಂ ಇಬ್ರಾಹಿಂ ಅವರು ಏನು ಈಗಾಗಲೇ ಮರಿತಿ ಹಾಗೂ ಜಿ ಟಿ ದೇವೇಗೌಡರನ್ನ ಭೇಟಿಯಾಗಿ ಮತ್ತಷ್ಟು ಮನವೊಲಿಸುವಂಥ ಕೆಲಸವನ್ನ ಮಾಡ್ತೀನಿ ಅವರ ಪಕ್ಷದಲ್ಲೇ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದರೆ ಕಾದ್ ನೋಡ್ಬೇಕಾಗಿದೆ ಮುಂದೆ ಇದು ಯಾವ ರೀತಿಯಾದಂಥ ಒಂದು ಹಂತವನ್ನು ತಲುಪುತ್ತೆ ಹಿರಿಯ ನಾಯಕರ ಮನವೊಲಿಸುವಲ್ಲಿ ಜೆಡಿಎಸ್ ನಾಯಕರು ಯಶಸ್ವಿ ಆಗ್ತಾರಾ ಅಥವಾ ಅವರನ್ನ ಲೆಕ್ಕಿಸದೆ ಚುನಾವಣೆಗೆ ಹೋಗ್ತಾರಾ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸಿರುವಂಥದ್ದು ನಚಪ್ಪ ವಿನಯ್ ಇಲ್ಲ ಸದ್ಯಕ್ಕೆ ಈ ಒಂದು ನಾಯಕರನ್ನ ಮನವೊಲಿಸುವಂತಹ ವಿಚಾರ ಬಂದದ್ದೆ ನಿನ್ನೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಕೊಟ್ಟಂತ ಒಂದು ಹೇಳಿಕೆ ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಅಸಮಾಧಾನವನ್ನ ನೇರವಾಗಿ ಜೆ ಟಿ ಡಿ ಆಗಿರ್ಬೋದು ಮರಿತಿಬೇಗೌಡ ಎಂ ಎಲ್ ಸಿ ಹೊರಹಾಕಿದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ನ ವರಿಷ್ಠರಾಗಿರುವಂತಹ ಎಚ್ ಡಿ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಯಾರು ಕೂಡ ಅದಕ್ಕೆ ತಲೆ ಕೆಡಿಸಿಕೊಂಡಿರಲಿಲ್ಲ ಪಕ್ಷಕ್ಕೆ ಯಾರು ನಿಷ್ಠರಾಗಿರ್ತಾರೋ ಅವರು ಪಕ್ಷದಲ್ಲಿ ಉಳಿದುಕೊಳ್ತಾರೆ ಇಲ್ಲದವರು ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅವರು ಹೋಗಲಿ ಅನ್ನೋ ನೇರವಾದಂತಹ ಹೇಳಿಕೆಗಳನ್ನೇ ಕೊಟ್ಟಿದ್ರು ಆದರೆ ಸದ್ಯ ಸಿ ಎಂ ಇಬ್ರಾಹಿಂ ಜೆಡಿಎಸ್ನ ನೂತನ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನ ಮಾಡುವಲ್ಲಿ ಕೂಡ ಇಬ್ರಾಹಿಂ ಚಿಂತನೆಯನ್ನು ನಡೆಸಿದ್ದಾರೆ ಮುಂದಿನ ಚುನಾವಣಾ ದೃಷ್ಟಿಯಿಂದಲೂ ಕೂಡ ಸದ್ಯಕ್ಕೆ ಪಕ್ಷದಲ್ಲಿ ಇರುವಂತಹ ಒಂದಷ್ಟು ಹಿರಿಯ ಪ್ರಭಾವಿ ನಾಯಕರನ್ನ ಉಳಿಸಿಕೊಳ್ಳುವ ಮುಖಾಂತರವೇನೆ ಕೂಡ ಜೆಡಿಎಸ್ ಅನ್ನ ಮತ್ತಷ್ಟು ಭದ್ರಗೊಳಿಸಲು ಕೂಡ ಸಿಎಂ ಇಬ್ರಾಹಿಂ ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಸಾರಾ ಮಹೇಶ್ ಕೂಡ ಇತ್ತೀಚೆಗೆ ಅದೇ ಹೇಳಿಕೆಯನ್ನು ಕೊಟ್ಟಿದ್ರು ಜಿಡಿಡಿ ಅವರು ನಮ್ಮ ಪ್ರಬಲ ನಾಯಕರು ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗೋದೇ ಇಲ್ಲ ಪಕ್ಷದಲ್ಲಿ ಉಳಿಯಲಿದ್ದಾರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಅನ್ನೋ ಒಂದು ಮಾರ್ಮಿಕವಾದಂತಹ ಹೇಳಿಕೆಯನ್ನು ಕೊಟ್ಟು ಸಿಎಂ ಇಬ್ರಾಹಿಂ ಆಗಮನದ ನಂತರದಲ್ಲಿ ಶತಾಯ ಗತಾಯ ಅಸಮಾಧಾನಿತರನ್ನ ಒಂದಷ್ಟು ಸಮಾಧಾನಗೊಳಿಸುವ ಮುಖಾಂತರ ಮತ್ತಷ್ಟು ಅಧಿಕಾರದ ಅಥವಾ ಮುಂದಿನ ದಿನಗಳಲ್ಲಿ ಆ ಒಂದಷ್ಟು ಅವಕಾಶವನ್ನ ಕೊಡುವ ಭರವಸೆಯೊಂದಿಗೆ ಪಕ್ಷದಲ್ಲೇ ಈ ಬ ಘಟಾನುಘಟಿ ನಾಯಕರನ್ನ ಉಳಿಸಿಕೊಳ್ಳಲಿದ್ದಾರೆ ಇದಕ್ಕೆ ಜೆಡಿಎಸ್ ಯಾವ ರೀತಿಯಾದಂತಹ ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಹೇಳ್ಬೋದು ವಿನಯ್ ಖಂಡಿತವಾಗ್ಲೂ ನನ್ನ ಚಪ್ಪಾ ಯಾಕಂದ್ರೆ ಜೆಡಿಎಸ್ ನಿಂದ ವರ್ಗೋಗ್ತಾ ಇರುವಂತಹ ಸಂಖ್ಯೆ ಹೆಚ್ಚಾದ ತಕ್ಷಣ ಅವರನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಜೆ ಡಿ ಎಸ್ನ ಹಿರಿಯ ನಾಯಕರು ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಜಿ ಟಿ ದೇವೇಗೌಡರು ಹೊರಗಡೆ ಹೋಗ್ತೀನಿ ಅಂತಂಥ ಸಂದರ್ಭದಲ್ಲಿ ಎಚ್ ಡಿ ಅವರು ಅದಕ್ಕೆ ಯಾವುದೇ ರೀತಿಯ ಒಂದು ಮನ್ನಣೆಯನ್ನು ನೀಡಲಿಲ್ಲ ಹೋಗೋರು ಹೋಗ್ಲಿ ಅನ್ನೋ ಮಾತನ್ನು ಕೂಡ ಹೇಳಿದರು ಆದರೆ ಎಚ್ ಡಿ ದೇವೇಗೌಡರು ಈ ಒಂದು ವಿಚಾರವನ್ನು ಅಲ್ಲಿಗೆ ಬಿಟ್ಟಿಲ್ಲ ಯಾಕೆಂದರೆ ಪ್ರಮುಖವಾಗಿ ಎಲ್ಲ ನಾಯಕರನ್ನು ಕೂಡ ತನ್ನ ಇಟ್ಕೊಂಡಿರುವಂಥ ನಾಯಕ ಅಂತಂದರೆ ಅದು ಎಚ್ ಡಿ ದೇವೇಗೌಡರು ಹಾಗಾಗಿ ಅವರ ಮೂಲಕ ಒಂದಷ್ಟು ನಾಯಕರನ್ನ ಜೆ ಡಿ ಎಸ್ನಲ್ಲಿ ಉಳಿಸ್ಕೊಳ್ಳುವಂಥ ಕೆಲಸಕ್ಕೂ ಕೂಡ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಎಲ್ಲರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧವೇ ಮಾತನಾಡ್ತಾರೆ ಹೊರತು ದೇವೇಗೌಡರ ವಿರುದ್ಧ ಯಾವೊಬ್ಬ ನಾಯಕನು ಕೂಡ ತುಟಿಯನ್ನ ಬಿತ್ತಲ್ಲ ಅಂದ್ರೆ ಈ ಒಂದು ಗೊಂದಲ ಇರೋದು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮತ್ತಷ್ಟು ನಾಯಕರ ನಡುವೆ ಹೊರತು ಎಚ್ ಡಿ ದೇವೇಗೌಡರು ಹಾಗೂ ಮತ್ತೆ ಎಲ್ಲಾ ನಾಯಕರೇನಿದ್ದಾರೆ ಎಲ್ಲರ ನಡುವೆ ಕೂಡ ಉತ್ತಮವಾದಂತಹ ಒಂದು ಸಂಬಂಧ ಇದೆ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇರುವಂಥ ನಾಯಕರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರವೂ ಕೂಡ ಒಂದ್ ಕಡೆ ನಡೀತಾ ಇರುವಂತದ್ದು ಈಗಾಗಲೇ ಸ್ವತಃ ಎಚ್ ಡಿ ದೇವೇಗೌಡರು ಕೆಲ ಮುಖಂಡರನ್ನು ಕೂಡ ಭೇಟಿಯಾಗಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು ಈಗ ಕಳೆದ ಕೆಲ ದಿನಗಳ ಹಿಂದಷ್ಟೇ ಜಿ ಟಿ ದೇವೇಗೌಡರನ್ನು ಕೂಡ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಎಚ್ ಡಿ ದೇವೇಗೌಡರು ಮಾತನಾಡಿದರು ಯಾರೂ ಕೂಡ ಪಕ್ಷವನ್ನು ತೆರೆದು ಹೋಗಲ್ಲ ಎಲ್ಲರನ್ನೂ ಕೂಡ ಉಳಿಸ್ಕೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಅದರ ಹೊರತಾಗಿಯೂ ಕೂಡ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಜಿ ಟಿ ಡಿ ಮೊಮ್ಮಗಳ ಅಕಾಲಿಕ ನಿಧನದ ಬಳಿಕವೂ ಕೂಡ ಅವರ ಮನೆಗೆ ಭೇಟಿಯನ್ನು ನೀಡಿದ್ದು ಅವರ ಜೊತೆ ಕೆಲ ಕಾಲ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯೂ ಕೂಡ ಜೆ ಡಿ ಎಸ್ ಕುಟುಂಬದ ಜೊತೆಗೆ ಸಾಕಷ್ಟು ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಹಾಗಾಗಿ ಈ ಒಂದು ಒಂದಷ್ಟು ಎಲ್ಲ ವಿಚಾರಗಳೇನಿವೆ ವಿಚಾರಗಳನ್ನ ಇಟ್ಕೊಂಡು ಅವರನ್ನು ಮತ್ತೆ ಜೆ ಡಿ ಎಸ್ನಲ್ಲಿ ನಲ್ಲಿ ಪ್ರಯತ್ನ ಕೂಡ ಒಂದು ಕಡೆ ನಡೀತಾ ಇದೆ ಪ್ರಮುಖವಾಗಿ ಮತ್ತೊಂದು ಕಡೆ ಈಗಾಗಲೇ ಮರಿತಿಬ್ಬೇಗೌಡರು ಪಕ್ಷದಿಂದ ಏನು ಕಾಯ್ದುಕೊಂಡಿದ್ದಾರೆ ಅವರನ್ನು ಕೂಡ ಎಚ್ ಡಿ ದೇವೇಗೌಡರ ಮೂಲಕ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ ನಿನ್ನೆ ಸಿಎಂ ಇಬ್ರಾಹಿಂ ಅವರು ಹೇಳಿಕೆ ನೀಡಿದಂಥ ವಿಚಾರ ಏನಿದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಪಕ್ಷೇತರವಾಗಿ ಅಂದ್ರೆ ಪಕ್ಷಗಳಲ್ಲಿ ಬೇರೆ ಬೇರೆ ಇರಬಹುದು ಆದರೆ ನಾವೆಲ್ಲರೂ ಕೂಡ ಹಿಂದೆ ಒಂದೇ ಬಾರಿ ರಾಜಕಾರಣಕ್ಕೆ ಬಂದವರು ಸಾಕಷ್ಟು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿರುವಂಥವ್ರು ಹಾಗಾಗಿ ನಮ್ಮ ನಮ್ಮ ನಡುವೆ ಜಗಳ ಕೆಲ ಅಸಮಾಧಾನಗಳಿರೋದು ನಿಜ ಅವೆಲ್ಲವನ್ನು ಕೂಡ ಸರಿಪಡಿಸ್ತೇವೆ ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಸಿ ಎಂ ಮಾಡೋದು ನಮ್ಮ ಗುರಿ ಅಂತ ಒಂದು ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಈ ಒಂದು ಹೇಳಿಕೆ ಸಾಕಷ್ಟು ಕುತೂಹಲವನ್ನು ಕಾಣಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಸಿ ಎಂ ಇಬ್ರಾಹಿಂ ಅವರು ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ ಜೆ ಡಿ ಎಸ್ನಿಂದ ಹೊರಗೆ ಹೋಗ್ತಾ ಇರುವಂಥವ್ರನ್ನ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ರಣತಂತ್ರವನ್ನು ಎಣಿತಾನೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ನಚಪ धन्यवाद तमेलाकी तो